ಹೇಳ ಅರ್ಜುನ್. ಏ ಅದಿರಾ, ನಿನಗೆ ತಲೆಗಿಲ್ಲ ಕೆಟ್ಟಿದ್ಯಾ? ಜಲಾಲ್ ನ ಅರೆಸ್ಟ್ ಮಾಡಕ್ ತಾನೆ ಬಂದಿದ್ದು, ಮತ್ ಶೂಟ್ ಯಾಕೆ ಮಾಡಿದ್ಯಾ? ಜಲಾಲ್ ಯಾರು ಅಂತ ಗೊತ್ತಿದ್ಯಾ? ಮೈಕಿನ ತಮ್ಮ. ನೀನು ಹಿಡಿಯೋದಕ್ಕಾಗ್ಲೇ ಒಂದು ಟೀಮ್ ರೆಡಿ ಆಗಿದೆ. ನೀನು ಇಂಡಿಯಾಗೆ ಹೋಗ್ಬಿಡು. ನಾನು ಇಂಡಿಯಾಗೆ ಹೋಗ್ತೀನಿ, ಆದ್ರೆ ಮೈಕ್ ಕೊಂದ ಮೇಲೆ ಹೋಗೋದು. ಜಲಾಲ್ ನ ಯಾಕೆ ಮೇಡಮ್ ಶೂಟ್ ಮಾಡಿದ್ದು ಹೇಳಿ ಮೇಡಮ್. ಏನಕ್ಕೆ ಮೇಡಮ್? ಐಪಿಎಸ್ ಮುಗಿಸಿ ಇನ್ಸ್ಪೆಕ್ಟರ್ ಟ್ರೈನಿಂಗ್ಗೋಸ್ಕರ ಚಾಮರಾಜಪೇಟೆಯಲ್ಲಿದ್ದಂತಹ ಪೊಲೀಸ್ ಸ್ಟೇಷನ್ಗೆ ಹೋದೆ. ಸರ್, ನನ್ನ ಹೆಸರು ಅತಿರಾ, ಇನ್ಸ್ಪೆಕ್ಟರ್ ಟ್ರೈನಿಂಗ್ಗೋಸ್ಕರ ಬಂದಿದ್ದೀನಿ. ಇನ್ಸ್ಪೆಕ್ಟರ್ ರೌಂಡ್ ಹೋಗಿದ್ದಾರೆ, ಸ್ವಲ್ಪ ವೇಟ್ ಮಾಡಮ್ಮ, ಬಂದ್ಬಿಡ್ತಾರೆ. ಸರಿ, ಇಲ್ಲಿದೆ ನೋಡಯ್ಯ ಈ ಫೈಲ್ ಅಲ್ಲಮ್ಮ, ಇನ್ನೊಂದು ಪೇಪರ್ ಇದೆ ನೋಡು. ಇಲ್ಲಿದೆ ನೋಡಯ್ಯ. ಓ, ಇಲ್ಲಿದೆಯಾ ಸರ್? ಇಲ್ಲಿವರೆಗೂ 280 ರೂಪಾಯಿ ಆಯ್ತು, ಯಾವಾಗ ಕೊಡ್ತೀರಾ ಸರ್? 250 ರೂಪಾಯಿ ಆಗೋಯ್ತಾ? ಲೋತಮ್ಮ ಬೈಲೆ, ಏನೋ ಕೇಸು? ನನ್ ಬೈಕ್ ಕಳ್ದಾಯ್ತು ಸರ್, ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ. ಓ, ಕಂಪ್ಲೇಂಟ್ ಕೊಡಕ್ ಬಂದಿದ್ಯಾ? ನೀನು ಬೈಕ್ ಕಳ್ದಾಕೊಂಡಿದ್ದೆ ತಪ್ಪು, 250 ರೂಪಾಯಿ ಪೆನಾಲ್ಟಿ ಇತ್ತು ಸರ್. ಕಳ್ದೋಗಿರೋ ನನ್ ಬೈಕ್ ಸರ್. ಅದೇ ಕಣೋ, 250 ರೂಪಾಯಿ ದುಡ್ಡು ಕೊಡು. ಏನ್ ಸರ್? ಸರ್ ಎಷ್ಟಾಯ್ತು? 280 ರೂಪಾಯಿ ಅಮ್ಮ. ಸರಿ ತಗೋ. ಮೇಡಮ್ ಹೊಸಬ್ರಾ? ಇಲ್ಲಿ ಎಲ್ಲ ಕಿತ್ಕೊಳ್ಳೋ ಪೊಲೀಸ್ರನ್ನೇ ನೋಡಿದ್ದೆ, ಕೊಡೋ ಪೊಲೀಸ್ರನ್ನ ಇವತ್ತೇ ನೋಡಿದ್ದು. ಇಲ್ಲಿ ಬರೀ ಒನ್ ವೇನೆ, ನೋ ರಿಟರ್ನ್. ಎಲ್ಲದ್ರಲ್ಲೂ ಒಳ್ಳೇದು ಕೆಟ್ಟದ್ದು ಅಂತ ಇದ್ದೇ ಇರುತ್ತೆ, ಅದಕ್ಕೆ ಇಡೀ ಡಿಪಾರ್ಟ್ಮೆಂಟ್ ತಪ್ಪು ಅಂತ ಹೇಳ್ಬಾರ್ದು. ಸಾರಿ ಮೇಡಮ್. ತುಂಬಾ ಒಳ್ಳೆ ಹುಡುಗಿ ಮೇಡಮ್, ಆದ್ರೆ ಅಮ್ಮ ಇಲ್ಲ, ಅಪ್ಪ ಪಿಟ್ಟಿ ಅಂಗಡಿ ಇಟ್ಕೊಂಡಿದ್ದಾನೆ, ಈ ಹುಡುಗಿ ಹೂ ಮಾರ್ಕೊಂಡು ಹೋಗ್ತಾ ಇದ್ದಾಳೆ. ನೀವು ಕೂತ್ಕೊಳ್ಳಿ. 250 ರೂಪಾಯಿ ಯೋಚನೆ ಮಾಡಿದೆ ಅಲ್ಲ, ನಿನ್ನ ಗಾಡಿ ನಿನ್ನ ಮನೆಗೆ ಬರುತ್ತೆ. ಇಂಜಿನಿಯರ್ ಅಲ್ಲ, ಏನೇ ಪ್ರಾಬ್ಲಮ್? ಅಯ್ಯ, ಇವನ ಹೆಸರು ಕಾಶಿ. ಬರೀ ಕಾಶಿ ಅಲ್ಲ, ಕಾಶಿ ವಿಶ್ವನಾಥ. ಸ್ವಲ್ಪ ಸೈಲೆಂಟ್ ಆಗಿರ್ತೀಯ, ನೀನ್ ಹೇಳಪ್ಪ. ಅಯ್ಯ, ನನ್ನ ಹತ್ರ ಇವನು 2 ಲಕ್ಷ ಸಾಲ ತಗೊಂಡಿದ್ದ, 6 ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳಿ 6 ವರ್ಷ ಆದ್ರೂ ಇನ್ನೂ ಕೊಟ್ಟಿಲ್ಲ. ಯಾವಾಗ ಕೇಳಿದ್ರು ನಾಳೆ ಕೊಡ್ತೀನಿ ಅಂತಾನೆ, ನೀವೇ ನನಗೆ ವಾಪಸ್ ಕೊಡ್ಸಿ. ನನ್ಗೇನೆ 2 ಲಕ್ಷ ರೂಪಾಯಿ ಮೋಸ ಮಾಡಿದಾನೆ ಸರ್. ನಿನ್ನ ಹತ್ರ 2 ಲಕ್ಷ? ಹೌದು ಸರ್, ನಾನು 2 ಲಕ್ಷ ಕೊಟ್ಟಿದ್ದೀನಿ ಸರ್, ಕೊಟ್ಟು 3 ವರ್ಷ ಆಯ್ತು, ಇನ್ನೂ ಇವನು ವಾಪಸ್ ಕೊಟ್ಟಿಲ್ಲ ಸರ್. ನಿನ್ನ ಹತ್ರನು 2? ಎರಡು ಅಂದ್ರೆ ನಿಮಗೆ ರಾಶಿ ನಂಬರ್ ಸರ್. ವೈಫ್ ಎಷ್ಟು? ವೈಫ್ ಒಬ್ಳು, ಕೀಪ್ ಒಬ್ಳು. ಸರಿ, ಇವ್ರ ಹತ್ರ 2 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡ? ಹೌದು ಸರ್. ಯಾಕೆ ಅವ್ರು ಮತ್ತೆ ಕೊಡ್ಲಿಲ್ಲ? ದುಡ್ಡು ಇಲ್ಲ, ಅದಕ್ಕೆ ಕೊಡ್ಲಿಲ್ಲ. ಮತ್ತೆ ದುಡ್ಡು ಯಾವಾಗ ಕೊಡ್ತೀಯ ಅವ್ರಿಗೆ? ದುಡ್ಡು ಬಂದಾಗ ಕೊಡ್ತೀನಿ. ದುಡ್ಡು ಯಾವಾಗ ಬರುತ್ತೆ? ಬಂದಾಗ ಬರುತ್ತೆ. ಕೆಟ್ಟು ಮಾತಲ್ಲಿ ಬೈಸ್ಕೊತೀಯ, ಸರಿಯಾಗಿ ಉತ್ತರ ಕೊಡು. ಮತ್ತೆ ಅವ್ರು ದುಡ್ಡು ಯಾವಾಗ ಕೊಡ್ತೀಯ ಅಂತ ಕೇಳ್ದೆ ಸರ್. ಅವ್ರು ಕೊಟ್ಟ ಕೊಡ್ತೀನಿ ಸರ್. ಯಾರು ಯಾರು? ಅಯ್ಯಯ್ಯಯ್ಯೋ, ಆ ದೇವ್ರು ನನ್ನ ಅಕೌಂಟ್ ಅಲ್ಲಿ ಹಾಕ್ತೀನಿ ಅಂತ ಹೇಳಿದಾನೆ. ಐ ಆಮ್ ವೇಟಿಂಗ್. ಅವರು ತುಂಬಾ ದೊಡ್ಡ ಮನುಷ್ಯರು, ಹಾಗೆಲ್ಲ ಮಾತಾಡ್ಬಾರ್ದು ಸರಿನಾ? ಅವ್ರ ಆದಷ್ಟು ಬೇಗ ದುಡ್ಡನ್ನ ಅಕೌಂಟ್ ಅಲ್ಲಿ ಹಾಕ್ತಾರೆ. ನೀವು ಅವ್ರ ಆಡಿಯೋನ ಕೇಳಿಲ್ಲ ಅಂತ ಅನ್ಸುತ್ತೆ. ಏನ್ ಆಡಿಯೋ ಕೇಳಕು? ನಂಬಿಕೆನ ಅಲ್ವಾ ಸರ್ ಜೀವನ? ಅವ್ರು ಒಳ್ಳೇದಕ್ಕೆ ಅಂತ ಹೇಳಿದ್ದು, ಇದನ್ನೋ ತಪ್ಪಾಗಿ ತಿಳ್ಕೊಂಡ್ರಲ್ಲೋ ಇವ್ರೇ. ಹೌದೌದು, ಹಣ ಬಂದ್ಬಿಡುತ್ತೆ, ಅದು ನೀವು ಗ್ಯಾರಂಟಿ ತಗೋತೀರಾ? ನಾನು ತುಂಬಾ ಕಾನ್ಫಿಡೆಂಟ್ ಆಗಿದ್ದೀನಿ ಸರ್, ತುಂಬಾ ಸಂತೋಷ. ಕರೆಕ್ಟ್ ಆಗಿ ಅತ್ತೇಣಿಸ್ತೀನಿ. ಅಷ್ಟೊಳಗೆ ಇಲ್ಲಿರೋ ನಾಯಿಗಳು ಯಾರು ನಿಂತಿದ್ರೆ ಒದೆ ಎಲ್ಲೆಲ್ಲಿ ಬೀಳುತ್ತೆ ಅಂತ ಅವಕ್ಕೆ ಗೊತ್ತಿರಲ್ಲ. ಲೇ, ಯಾರೋ ಒಬ್ರು ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರೆ ಏನೋ ನಿನ್ ಹಾಲು ಕುಡಿತೀಯ ಇಲ್ಲ ಹಸು ಹಾಕೋ ಗಂಜಲ ಕುಡಿತೀಯ, ಏನೋ ಇದೆಲ್ಲ ನಂಬ್ಕೊಂಡಿದ್ದೀರಾ? ನೋಡಕ್ಕೆ ಓದಿರೋ ತರ ಇದ್ದೀರಾ? ಒಬ್ಬೊಬ್ರು 2 ಲಕ್ಷ ಈ ಡಬ್ಬಾ ನನ್ನ ಮಗನ್ ಕೊಟ್ಟು ಯಾಮಾರಿದ್ದೀರಾ? ಏನ್ರೋ ಕಷ್ಟಪಟ್ಟು ಮುಂದೆ ಬರಬೇಕು ಅಂತ ಒಬ್ರಿಗಾರು ಆಸೆ ಇಲ್ವಾ? ಇನ್ಮೇಲೆ ಯಾವನಾದ್ರೂ ನಿನಗೆ ಅದು ಇದು ಸಾಲ ಕೊಟ್ಟೆ ಅಂತ ಕೇಳಿದ್ರೆ ನಾನು ಒಡೆಯೋ ಏಟ್ಗೆ ನಿನ್ ಸ್ವಂತ ಊರು ಯಾವ್ದೋ ಬೇಡ ಸರ್. ಏಳು ನಿನ್ ಊರಾಚೆ ಬೆಳಿಗ್ಗೆನೆ ನಮ್ ಕೆರ್ಕೊಳಂಗ್ ಮಾಡ್ತಾನೆ ಒಬ್ಬೊಬ್ನು.